ನಮಸ್ಕಾರ ವಿಶ್ವ ಬಂಧುಗಳೇ, ಇಂದು ನಾವು ಚಿತ್ರಕಲಾ ಶಿಕ್ಷಣ ಮಾಲಿಕೆಯಲ್ಲಿ ಭಾರತೀಯ ಚಿತ್ರಕಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಭಾರತೀಯ ಚಿತ್ರಕಲೆ ಅತ್ಯಂತ ಪುರಾತನವಾದುದು. ಭಾರತದಲ್ಲಿ ಅತಿ ಪುರಾತನ ಚಿತ್ರಗಳು ಮಧ್ಯಪ್ರದೇಶದ ರಾಮಗಡ ಬೆಟ್ಟದ ಯೋಗಿಪುರ ಹಾಗೂ ಮಧ್ಯಪ್ರದೇಶದ ಸಂಗನಪುರ, ಆಂಧ್ರಪ್ರದೇಶದ ಕರ್ನೂಲ್, ಕರ್ನಾಟಕದ ಮಾಸ್ಕಿಯಲ್ಲಿ ಚಿತ್ರಗಳಿವೆ. ಸುಮಾರು 5000 ವರ್ಷಗಳ ಹಿಂದಿನ ಸಿಂಧೂ ಕಣಿವೆ ಸಂಸ್ಕೃತಿಯಲ್ಲೂ ಈ ಚಿತ್ರರಚನೆ ನಡೆದು ನಂತರ ಕ್ರಿಸ್ತ ಪೂರ್ವ 2ನೇ ಶತಮಾನದ ಅಜಂತ ಚಿತ್ರಗಳು ಮುಖ್ಯವಾದುದು. ಅಜಂತ ಗವಿಯಲ್ಲಿರುವ ಚಿತ್ರಗಳಲ್ಲಿ ಸಾಮಾಜಿಕ, ರಾಜಕೀಯ, ಜೀವನದ ಸಂಬಂಧಿಸಿದ ಚಿತ್ರಗಳು ಇದ್ದು ಇಲ್ಲಿನ ಚಿತ್ರಗಳಿಗೆ ಬುದ್ಧನ ಜೀವನ, ಜಾತಕ ಕಥೆಗಳೇ ಪ್ರೇರಣೆ. ಇಲ್ಲಿ ಭಿತ್ತಿ ಚಿತ್ರಗಳ ರಚನಾತಂತ್ರ ಕಲೆಯ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದ್ದು ಈ ಚಿತ್ರಗಳು ಚಿತ್ರಕಲೆಯಲ್ಲಿ ಅಮೂಲ್ಯ ಕಾಣಿಕೆಗಳಾಗಿವೆ. ನಂತರ ಭಾಗಗಳಲ್ಲೂ ಅಜಂತಾ ಶೈಲಿಯ ಚಿತ್ರಕಲೆಯನ್ನು ಕಾಣಬಹುದು. ನಂತರ ಗ್ರಂಥ ಅಲಂಕರಣ, ಚಿತ್ರಲೇಖನಗಳಲ್ಲಿ ತಾಳಗಿರಿ ಗ್ರಂಥಗಳಲ್ಲಿ ಬಳಕೆ ಬಂದು ಕಾಗದದ ಮೇಲೆ ಚಿತ್ರರಚನೆ ನಡೆಯಿತು. 16ನೇ ಶತಮಾನದಲ್ಲಿ ಮೊಘಲ್ ಕಲೆ ಪ್ರಾರಂಭವಾಗಿ ಭಾರತದಲ್ಲಿ ಒಂದು ಹೊಸ ಚಿತ್ರರಚನಾ ಶೈಲಿ ಆಚರಣೆಗೆ ಬಂದಿತ್ತು. ಅಕ್ಬರ್ ಜಹಾಂಗೀರರಿಂದ ವಿಶೇಷ ಪ್ರೋತ್ಸಾಹ ಪಡೆದ ಈ ಶೈಲಿ ಔರಂಗಜೇಬನ ಕಾಲದಲ್ಲಿ ಉಪೇಕ್ಷೆಗೆ ಗುರಿಯಾಯಿತು. ಈ ಶೈಲಿಯ ಮೇಲೆ ಪರ್ಷಿಯಾದ ಕಲಾ ಪ್ರಭಾವವನ್ನು ಕಾಣಬಹುದು. ಭಾರತೀಯ ಕಲೆಯಲ್ಲಿ ಮೊಘಲ್ ಕಲೆಗೆ ಒಂದು ವಿಶಿಷ್ಟ ಸ್ಥಾನವಿದೆ. ಇದೇ ಸಂದರ್ಭದಲ್ಲಿ ರಜಪೂತ ಕಲೆ ಸ್ವತಂತ್ರವಾಗಿ ಬೆಳೆದು ರಾಗರಾಗಿಣಿ ಶೈಲಿ ಬೆಳೆದು ಸಂಗೀತ ಹಾಗೂ ಚಿತ್ರ ಈ ಕಲೆಗಳ ಭಾವವೂ ಮೇಳವಿಸಿ ಸೃಷ್ಟಿಯಾದವು. ಚಿತ್ರಕಲೆಯಲ್ಲಿ ಸಂಗೀತದ ಭಾವ ಹೀಗೆ ಚಿತ್ರಿತವಾಗಿರುವುದು ಭಾರತದಲ್ಲಿ ಮಾತ್ರ ಎಂದು ಇದು ಕಲೆಗೆ ಒಂದು ವಿಶೇಷ ಕೊಡುಗೆಯಾಗಿದೆ. ಭಾರತಕ್ಕೆ ಬ್ರಿಟಿಷರು ಬಂದ ಮೇಲೆ ಆಂಗ್ಲರ ಕಲಾ ಪದ್ಧತಿ ನಮ್ಮ ದೇಶದ ಮೇಲೆ ಕಲೆಯ ಮೇಲೂ ಪ್ರಭಾವ ಬೀರಿತು. ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕೆ ಬಂದರು. ಅವರ ಶಿಕ್ಷಣ ಪದ್ಧತಿ ಬಳಕೆಗೆ ಬಂದಿತ್ತು. ಅಲ್ಲಿನ ಚಿತ್ರ, ಪ್ರಕೃತಿ ಚಿತ್ರ, ಭಾವಚಿತ್ರ, ಸಂಯೋಜನ ಚಿತ್ರಗಳ ಪದ್ಧತಿ ನಮ್ಮಲ್ಲೂ ಬೆಳವಣಿಗೆಗೆ ಬಂದಿತ್ತು. 19ನೇ ಶತಮಾನದಲ್ಲಿ ಚಿತ್ರಕಲೆಯ ಪುನರ್ಜೀವನ ಪಡೆದು 2ನೇ ಮಹಾಯುದ್ಧದ ನಂತರ ವಿದೇಶಿ ಕಲಾವಿದರ ಸಂಪರ್ಕ ಬೆಳೆದು ಆಧುನಿಕ ಚಿತ್ರಕಲೆ ಬೆಳೆಯಿತು. ಕಳೆದ ಶತಮಾನದ ಉತ್ತರಾರ್ಧ ಮತ್ತು ಈ ಶತಮಾನದಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಚಿತ್ರಕಲೆಯಲ್ಲಿ ಕ್ರಾಂತಿಕಾರಕ ರೀತಿಯಲ್ಲಿ ಆದ ಬದಲಾವಣೆಗಳು ನಮ್ಮ ಕಲಾವಿದರ ಮೇಲೂ ಪ್ರಭಾವ ಬೀರಿತು. ರವಿವರ್ಮನು ಪ್ರಥಮ ಬಾರಿಗೆ ತೈಲವರ್ಣಗಳನ್ನು ಚಿತ್ರಗಳಲ್ಲಿ ಬಳಸಿ ಭಾರತೀಯ ಕಥಾರೂಪಗಳನ್ನು ಬ್ರಿಟಿಷ್ ಶೈಲಿಯಲ್ಲಿ ಚಿತ್ರಿಸಿದ. ಇ ಬಿ ಅಹವಲರವರು ಕಲ್ಕತ್ತಾ ಸ್ಕೂಲ್ ಆಫ್ ಆರ್ಟ್ನ ಪ್ರಿನ್ಸಿಪಾಲರಾಗಿದ್ದಾಗ ಭಾರತೀಯ ಕಲಾವಿದರನ್ನು ಪ್ರೇರೇಪಿಸಿ ಪಾಶ್ಚಾತ್ಯ ಕಲೆಯ ಅಂಧ ಅಭಿಮಾನವನ್ನು ತಪ್ಪಿಸಲು ಭಾರತೀಯ ಚಿತ್ರಕಲೆಯ ಪರಂಪರೆಯ ಬಗ್ಗೆ ಅನೇಕ ಲೇಖನ ಬರೆದರು. ಚಿತ್ರಕಲೆಯ ಪುನರ್ಜೀವನಕ್ಕೆ ಶ್ರಮಿಸಿದವರಲ್ಲಿ ಹ್ಯಾವೆಲ್ ಮತ್ತು ಡಾಕ್ಟರ್ ಆನಂದ್ ಕುಮಾರ ಸ್ವಾಮಿಯವರು ಬಹಳ ಮುಖ್ಯವಾದವರು. ಇವರ ಉದ್ದೇಶವನ್ನು ಪೂರ್ತಿ ಮಾಡಲು ಅವನೀಂದ್ರನಾಥ ಟ್ಯಾಗೂರ್ ಮತ್ತು ಅವರ ಶಿಷ್ಯ ಪ್ರಯತ್ನಿಸಿದರು. ಈ ಚಳುವಳಿಗೆ ಬಂಗಾಳದ ಪುನರ್ಜೀವನ ಆಂದೋಳನವೆಂಬ ಹೆಸರು. ಇದೇ ವೇಳೆಯಲ್ಲಿ ಮುಂಬೈಯಲ್ಲಿ ಪಾಶ್ಚಾತ್ಯ ಶೈಲಿಯ ಸ್ವಂತ ಮಾಡಿಕೊಳ್ಳುವುದು ಪ್ರಾರಂಭವಾಯಿತು. ಭಾರತದಲ್ಲಿ ಪರಂಪರವಾದ ಮತ್ತು ಪಾಶ್ಚಾತ್ಯ ಶೈಲಿಯ ಪ್ರಭಾವದ ಸಂಘರ್ಷಣೆ ನಡೆಯುತ್ತಲೇ ಇತ್ತು. ಪರಂಪರಾಗತ ಕಲಾರೂಪಕ್ಕೆ ಆಧುನಿಕ ರೀತಿಯಲ್ಲಿ ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲು ಕೆಲವು ಕಲಾವಿದರು ಪ್ರಯತ್ನಿಸಿ ತಮ್ಮ ವೈಯಕ್ತಿಕತೆಯನ್ನು ಬೆಳೆಸಿಕೊಂಡರು. ರವೀಂದ್ರನಾಥ ಟ್ಯಾಗೂರ್, ಜೈಮಿನಿ ರಾಯ್, ಗಗನೇಂದ್ರನಾಥ ಟ್ಯಾಗೂರ್, ಅಮೃತ ಶೇರ್ಗಲ್ ಇವರು ಭಾರತದ ಆಧುನಿಕ ಕಲೆಯ ಪ್ರವರ್ತಕರು ಎನಿಸಿದರು. ಮುಂಬೈಯಲ್ಲಿ ಪ್ರಗತಿಶೀಲ ಕಲಾವಿದರ ತಂಡ ಎಂಬ ಹೊಸ ತಂಡದಲ್ಲಿ ನ್ಯೂಟನ್, ಸೌಜಾ, ಎಸ್ ಎಚ್ ರಾಜಾ, ಕೆ ಎಚ್ ಆರ್, ಎಂ ಎಫ್ ಹುಸೇನ್, ಗಾಯಿ ತೊಂಡೆ ಮುಂತಾದವರು ಹೊಸ ಅಲೆಯ ಶೈಲಿಯಲ್ಲಿ ಕೃತಿ ರಚಿಸಿದರು. ಇದಲ್ಲದೆ ಹೆಬ್ಬಾರ್, ಸಾತವೇಳಕರ್, ಚಾವಡ ಮುಂತಾದವರು ವೈಯಕ್ತಿಕವಾಗಿ ಆಧುನಿಕ ಕಲೆಯಲ್ಲಿ ಬೆಳೆದರು. 6ನೆಯ ದಶಕದಲ್ಲಿ ನವ್ಯತೆಯು ಬರೋಡ ಕಲಾಶಾಲೆಯತ್ತ ವಾಲಿತು. ಎನ್ ಎಸ್ ಬೇಂದ್ರೆ, ಶಂಕು ಚೌಧರಿ, ಕೆ ಜಿ ಸುಬ್ರಹ್ಮಣ್ಯಂರಂಥವರು ಶಿಕ್ಷಕರು ಅನೇಕ ಯುವ ಕಲಾವಿದರ ಮೇಲೆ ತಮ್ಮ ಪ್ರಭಾವವನ್ನು ಬೀರಿದರು. ಇಲ್ಲಿ ಶಿಕ್ಷಣ ಪಡೆದ ಅನೇಕ ಕಲಾವಿದರು ತಮ್ಮ ಸೃಜನಾತ್ಮಕ ಕೃತಿಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದಿದ್ದಾರೆ. ಅದೇ ಸಮಯದಲ್ಲಿ ಬಂಗಾಳದಲ್ಲಿ ನವ್ಯ ಕಲಾ ಚಳುವಳಿ ಪ್ರಾರಂಭವಾಗಿ ಗೋಪಾಲ್ ಘೋಷ್, ಶ್ಯಾಮಲ್ ದತ್ ರೈ,
ಸುನಿಲ್ ದಾಸ್, ವಿಕಾಸ್ ಭಟ್ಟಾಚಾರ್ಯ, ಗಣೇಶ ಪೈನೆ ಮುಂತಾದ ಕಲಾವಿದರು ಸಮಕಾಲೀನ ಪೂರ್ವದ ಮತ್ತು ಸಮಕಾಲೀನ ಪಶ್ಚಿಮದ ಹಾಗೂ ಪ್ರಾಚೀನ ಮೂಲಗಳಿಂದ ಸ್ಫೂರ್ತಿಯನ್ನು ಪಡೆದು ಚಿತ್ರ ರಚಿಸಿದರು. ಶಾಂತಿನಿಕೇತನದ ವಿನೋದ್ ಬಿಹಾರಿ ಮುಖರ್ಜಿ ಶಿಕ್ಷಕರಾಗಿ ಕಲಾವಿದರಾಗಿ ಬಹಳ ಪ್ರಮುಖ ಎನಿಸಿದರು. ದೆಹಲಿಯಲ್ಲಿ ಬಿಸಿ ಸನ್ಯಾಲ್, ಕನ್ವರ್ ಕೃಷ್ಣ, ಬೆರೆಂದೆ ಸ್ವಾಮಿನಾಥನ್, ಕೃಷ್ಣನ್ ಖನ್ನಾ, ಶಾಂತಿ ದವೆ, ರಾಮ್ಕುಮಾರ್, ರಾಮಚಂದ್ರ, ಪರಮಜಿತ್ ಸಿಂಗ್ ಮುಂತಾದವರು ತಮ್ಮ ವೈಯಕ್ತಿಕ ಪ್ರತಿಭೆಯ ಮೂಲಕ ತಮ್ಮನ್ನು ಉಳಿಸಿಕೊಂಡರು. ದಕ್ಷಿಣ ಭಾರತದಲ್ಲಿ KCS ಪಣಿಕರ್, ಧನಪಾಲ್, ಶ್ರೀನಿವಾಸಲು, SG ವಾಸುದೇವ್, ರೆಡ್ಡಪ್ಪ ನಾಯ್ಡು, ಲಕ್ಷ್ಮಣಗೌಡ, ಆದಿಮೂಲಂ, ಸೂರ್ಯಪ್ರಕಾಶರ ಕೃತಿಯಲ್ಲಿ ಸಾಂಪ್ರದಾಯಿಕ ಪರಂಪರೆಯಲ್ಲಿ ಹೊಸತನ ಹಾಗೂ ಕೆಲವು ಕಲಾವಿದರಲ್ಲಿ ಸೃಜನಶೀಲತೆಯ ನವೀನ ಕೃತಿಗಳು ಸೃಷ್ಟಿಯಾದವು. ಕಲೆಯ ಬಗ್ಗೆ ಪ್ರಪಂಚದಾದ್ಯಂತ ಹೆಚ್ಚಿನ ಪ್ರಕಟಣೆಗೆ ಅವಕಾಶ ಮತ್ತು ಕಲಾ ಪ್ರದರ್ಶನಗಳು ಕಾರಣವಾಗಿ ಇವರ ದೃಷ್ಟಿ ವಿಶಾಲವಾಗಿ ಇದರಿಂದ ಆಗಿನ ಪರಿಸರವನ್ನು ವಿವೇಚಿಸಲು ಸಾಧ್ಯವಾಯಿತು. ಇದು ಅನೇಕ ಹೊಸ ಅನ್ವೇಷಣೆಗಳಿಗೆ ಮೂಲವಾಯಿತು. ಆತ್ಮಸಂಶೋಧನೆಯ ಮತ್ತು ತನ್ನತನವನ್ನು ಕಂಡುಕೊಳ್ಳುವ ಸಮಯವಾಯಿತು. ಅಲ್ಲದೆ ಅಮೂರ್ತ ಕಲೆಯಿಂದ ಸೃಷ್ಟಿ ಆಕೃತಿಗೆ ಪುನರುಜ್ಜೀವನ ನೀಡಿತು. ಇದು ಕಲೆಯ ಪ್ರಮುಖ ಪಾಶ್ಚಾತ್ಯ ಮಾದರಿಗಳ ನಿರ್ಗಮನಕ್ಕೂ ಕಾರಣವಾಯಿತು. ಭಾರತೀಯ ಸಾಂಪ್ರದಾಯಿಕ ಕಲೆಯಲ್ಲಿ ಕರ್ತೃತ್ವಕ್ಕೆ ಬೆಲೆ ಕೊಡಲಾಯಿತು. ಪಾಶ್ಚಾತ್ಯೀಕರಣ ಮತ್ತು ಭಾರತೀಕರಣ ನಮ್ಮ ಕಲೆಯ ಎರಡೂ ಮುಖವಿದ್ದು ಕೃತಿಯಲ್ಲಿ ಹೊಸತನವನ್ನು ಕಾಣಬಹುದು. ಪ್ರತಿಯೊಬ್ಬ ಕಲಾವಿದನೂ ತನ್ನದೇ ಆದ ಸ್ವಂತ ಪ್ರಪಂಚದ ಸೃಷ್ಟಿಯಲ್ಲಿ ಆಸಕ್ತನಾಗಿದ್ದು ವೈಯಕ್ತಿಕ ಭಾವನೆಗಳನ್ನು ಎತ್ತಿ ಹಿಡಿಯುತ್ತಾನೆ. ನಮಸ್ಕಾರ.